ಹುಕ್ಕೇರಿ ಪಟ್ಟಣದಲ್ಲಿ ಬುದ್ಧ ಬಸವ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಆಚರಿಸಲಾಯಿತು. ಹುಕ್ಕೇರಿಯ ಹಳದಕೇರಿಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಶರಣಬಸವ ಸ್ವಾಮೀಜಿ ಹಾಗೂ ಹಾವೇರಿಯ ಡಿಎಸ್ಎಸ್ ಜಿಲ್ಲಾ ಮಹಿಳಾ ಸಂಚಾಲಕರಾದ ಅಕ್ಷತಾ ಕೆಸಿ ಅವರುಗಳು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಭಾವಚಿತ್ರಗಳಿಗೆ ದೀಪ ಬೆಳಗಿಸಿ ನಂತರ ಸಸಿಗಳಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಮ್ಮ ನಡಿಗೆ ಶಿಕ್ಷಣದ ಕಡೆಗೆ, ನಮ್ಮ ನಡಿಗೆ ಕಲ್ಯಾಣದ ಕಡೆಗೆ ಎನ್ನುವ ಘೋಷಣೆ ಹಾಕುವ ಮೂಲಕ ಡಿಎಸ್ಎಸ್ ಹಾವೇರಿ ಜಿಲ್ಲಾ ಮಹಿಳಾ ಸಂಚಾಲಕರಾದ ಅಕ್ಷತಾ ಕೆಸಿ ಅವರು ಮಾತನಾಡಿ, ಎಂತಹ ಗೋಡೆಗಳ ನಿರ್ಮಾಣವಾಗಲಿ, ಎಂತಹ ಸಮಸ್ಯೆಗಳಾಗಲಿ, ಎಂತಹ ಸವಾಲುಗಳು ಬರಲಿ, ನಾವೆಲ್ಲ ಒಟ್ಟುಗೂಡಿ ನಮ್ಮ ಜೀವನವನ್ನು ನಡೆಸಲು ಹೇಳಿಕೊಟ್ಟ ಅಕ್ಷರಧಾಮಿ ಸಾವಿತ್ರಿಬಾಯಿ ಫುಲೆ ಅವರ ಮಾತುಗಳನ್ನು ನೆನೆಸಿಕೊಂಡರು. ಈ ಸಂದರ್ಭದಲ್ಲಿ ಬೆಳವೀಯ ಶರಣ ಬಸವೇಶ್ವರ ಸ್ವಾಮೀಜಿ, ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂಧ್, ಪಿಎಸ್ಐ ಮೊಹಮ್ಮದ್ ರಫೀಕ್ ತಹಸೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಮುಖಂಡರಾದ ಉದಯ ಹುಕ್ಕೇರಿ, ಮಧುಕರ್ ಕರ್ನಿಂಗ್ ಇವರುಗಳು ಉಪಸ್ಥಿತರಿದ್ದರು ಎಂದು ನಮ್ಮ ಜಿಲ್ಲಾ ಪ್ರತಿನಿಧಿ ರಾಮಗೌಡ ಪಾಟೀಲ್ ವರದಿ ಮಾಡಿದ್ದಾರೆ. ಮತ್ತೊಂದು ಸಾರಿ ನಾನು ನಮ್ಮ ನಡಿಗೆ ನೀ ನನ್ಗೊಂದು ರೊಟ್ಟಿ ಕೊಟ್ರೆ ಒಂದ್ ದಿವಸದ ಹಸಿವನ್ನ ತೀರಿಸ್ದಂಗೆ, ರೊಟ್ಟಿ ಗಳಿಸುವ ಅವಕಾಶವನ್ನ ಹೆಂಗ ಅಂತ ಹೇಳ್ಕೊಟ್ರೆ, ರೊಟ್ಟಿ ಗಳಿಸುವ ಅವಕಾಶವನ್ನ ಹೆಂಗ ಅಂತ ಹೇಳ್ಕೊಟ್ರೆ, ಗಳಿಸುವ ಅವಕಾಶವನ್ನ ಕಿತ್ಗಳ ತನಕ, ಉಳುವ ನೆಲವನ್ನ ಮಾರುವ ತನಕ ನನ್ ಹಸಿವನ್ನ ತೀರಿಸ್ದಂಗೆ. ನನ್ ಪ್ರೆಸೆಂಟ್ ಸಿಚುವೇಶನ್ ಹಾಗೆ ಎಲ್ಲ ಕಾರ್ಪೊರೇಟ್ಗಳ ಪಾಲು ನಮ್ಮ ರೈತರ ಭೂಮಿ. ಅಂಬೇಡ್ಕರ್ ಜಯ ಭೀಮರ ಜೀವನ ಭಾರತದ ದೀರ್ಘ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ ಈ ಜ್ಯೋತಿಗೆ ವಿಶ್ವವೆದಲಿ ಬಾಗಿದೆ ಗಾಂಧಿಯ ಈ ಜ್ಯೋತಿಗೆ ವಿಶ್ವ ಶೋಷಣೆ ಗುಣಗಾದ ಜನಗಳ ನೋವಿನ ಧ್ವನಿಯಾಗಿ ಪಡೆಯಲು ಗುರು ಬಂದೆ ಸಿಡಿದರು ಚಿರನೂತನ ಈ ಭೀಮ ಘೋಷಣ ಚಿರಪಾಲನ ಹಾಡು ಭೀಮ ಗಾಯನ ಕೋಟಿ